ಇಲ್ಲಿ 15 ಸೆಂಟಿಮೀಟರ್ ಉದ್ದಗಲದ ಚದುರಾಕೃತಿ ಹಾಗೂ ಇನ್ನೊಂದು 9 ಸೆಂಟಿಮೀಟರ್ ಉದ್ದಗಲದ ಚದುರಾಕೃತಿ ಇವೆ. ಇವುಗಳ ಕ್ಷೇತ್ರ ಅನುಕ್ರಮವಾಗಿ 225 ಸೆಂಟಿಮೀಟರ್ ಸ್ಕ್ವೇರ್ ಹಾಗೂ 81 ಸೆಂಟಿಮೀಟರ್ ಸ್ಕ್ವೇರ್ದಷ್ಟಿದೆ. ಪೈಥಾಗೊರಸ್ ಸಿದ್ಧಾಂತದ ಮೇರೆಗೆ ಎರಡು ಭುಜಗಳ ವರ್ಗವು ಕರ್ಣರೇಷೆಯ ವರ್ಗದಷ್ಟಿರುತ್ತದೆ. ಇದನ್ನು ನಾವೀಗ ಪ್ರತ್ಯಕ್ಷವಾಗಿ ಖಚಿತಪಡಿಸುವರಿದ್ದೇವೆ. ಮೊದಲು 15 ಸೆಂಟಿಮೀಟರ್ದ ಆಯತವನ್ನು ಗುರುತಿಸಿಡಿ. ಈ ಚದುರಾಕಾರವನ್ನು ಕತ್ತರಿಸಿಡಿ. ಇದರ ಕ್ಷೇತ್ರ 15 × 15 ಎಂದರೆ 225 ಸೆಂಟಿಮೀಟರ್ ಸ್ಕ್ವೇರ್ದಷ್ಟಿದೆ. ಮೇಲಿನ ಬದಿಗೆ 9 ಸೆಂಟಿಮೀಟರ್ ಉದ್ದ ಅಗಲದ ಇನ್ನೊಂದು ಚದುರಾಕಾರವನ್ನು ಗುರುತಿಸಿ ಹಾಗೂ ಅದನ್ನು ಬೇರ್ಪಡಿಸಿ. ಇದರ ಕ್ಷೇತ್ರ 9 × 9 ಎಂದರೆ 81 ಸೆಂಟಿಮೀಟರ್ ಸ್ಕ್ವೇರ್ದಷ್ಟಿದೆ. ಈ ಎರಡು ಚದುರಾಕಾರವನ್ನು ಹೊರತೆಗೆದಾಗ ಇಲ್ಲಿ ಎರಡು ಆಯತಾಕಾರಗಳು ಕಾಣುವವು. ಒಂದರ ಉದ್ದ 15 ಸೆಂಟಿಮೀಟರ್ ಹಾಗೂ ಇನ್ನೊಂದರ ಅಗಲ 9 ಸೆಂಟಿಮೀಟರ್ ಇರುತ್ತದೆ. ಈ ಎರಡು ಆಯತಾಕಾರಗಳನ್ನು ಬೇರ್ಪಡಿಸಿ. ಈಗ ಮಧ್ಯದ ಕರ್ಣರೇಷೆಗುಂಟ ಕತ್ತರಿಸಿದರೆ 4 ತ್ರಿಕೋನಗಳು ಸಿಗುವವು. ಈ ಎಲ್ಲ ತ್ರಿಕೋನಗಳಿತ್ತಿವೆ. ಇಲ್ಲಿ ಬರಿದಾದ ಸ್ಥಳ ಕ್ಷೇತ್ರ 225 × 81 ಎಂದರೆ 306 ಸೆಂಟಿಮೀಟರ್ ಸ್ಕ್ವೇರ್ ಇರುತ್ತದೆ. ಇವು ಇಲ್ಲಿ ಎರಡು ತ್ರಿಕೋನಗಳು. ಈ ಚದುರಾಕಾರಗಳನ್ನು ನಾವು ತ್ರಿಕೋನದ ಸಹಾಯದಿಂದ ತುಂಬಬಹುದು. ಈ ರೀತಿಯಾಗಿ ಮಗ್ಗುಲಲ್ಲಿ ಈ ತ್ರಿಕೋನಗಳನ್ನು ರಚಿಸಿದಾಗ ಮಧ್ಯದಲ್ಲಿ ಚದುರಾಕಾರ ದೊರೆಯುವುದು. ಮಗ್ಗುಲಲ್ಲಿ ಭುಜದ ಅಳತೆಯನ್ನು ನೋಡಿದಾಗ 225 × 81 ಬರೋಬ್ಬರಿ 306, ಅದರ ವರ್ಗಮೂಲ 17.6 ಇದೆ. ಈ ರೀತಿಯಾಗಿ ನಾವು ಪೈಥಾಗೊರಸ್ ಸಿದ್ಧಾಂತವನ್ನು ಪ್ರತ್ಯಕ್ಷವಾಗಿ ಸಿದ್ಧಪಡಿಸಬಹುದು.